ನಮ್ಮಲ್ಲಿ ಮೊಟ್ಟ ಮೊದಲು ಕ್ಷಮೆಯನ್ನು ಯಾಚಿಸ್ತೀವಿ. ಕಾರಣ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಕೇವಲ ನಮಗೆ ಕ್ಷಮೆಯನ್ನು ಹಾಕಬೇಕಾಗಿತ್ತು. ಸಮಯದ ಅಭಾವ, ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇದ್ದದ್ರಿಂದ ನಮಗೆ ಮಾಡ್ಲಿಕ್ಕೆ ಆಗಿಲ್ಲ. ಬಂದವರೇ, ಮಹೇಶ್ ಕುಮಟಳ್ಳಿ ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡರ ಆಶೀರ್ವಾದದಿಂದ 25-30 ಸಾವಿರ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಕಾಂಗ್ರೆಸ್ನವ್ರು ಗೆದ್ದದ್ದು ಕೇವಲ 5-6 ಸೀಟ್ ಮಾತ್ರ. ಇಡೀ ದೇಶ ಕಾಂಗ್ರೆಸ್ನ ತಿರಸ್ಕಾರ ಮಾಡಿದೆ. ಆ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ, ಅಮಿತ್ ಶಾ ಮುಂದೆ ಸಮಾಜಕ್ಕೆ ಸಾಧ್ಯ ಇದೆಯೇನೋ? ಎಲ್ಲಿ ರಾಹುಲ್ ಗಾಂಧಿ, ಎಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು? ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ನಿಶ್ಚಯ ಮಾಡಿದ್ದಾರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಿಶ್ಚಯ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನು ಪಡೆದು ಸರ್ಕಾರ ರಚನೆ ಮಾಡುವಂತದ್ದು ನಿಶ್ಚಿತ. ಈ ಮಾತನ್ನು ಅವ್ರು ಹೇಳಿದ್ದಾರೆ. ಅವರೆಲ್ಲರೂ ಬಂದೋದ ಮೇಲೆ ಕಾಂಗ್ರೆಸ್ ನೆಲಸಮ ಆಗುತ್ತೆ. ಯಾರು ಸಹ ನಮಗೆ ದ್ರೋಹ ಮಾಡದಂತ ಲಕ್ಷ್ಮಣ ಸವದಿ, ನಾನು ಕೇಳ್ತೇನೆ ಲಕ್ಷ್ಮಣ ಸವದಿಗೆ, ನೀನು ಇನ್ನು 5 ವರ್ಷ 2 ತಿಂಗಳು ವಿಧಾನ ಪರಿಷತ್ತಿನ ಸದಸ್ಯನ ಸಮಯ ಇತ್ತು. ವಿಧಾನ ಪರಿಷತ್ ಅಂದ್ರೆ 6 ವರ್ಷದ ಸಮಯ, ಕೇವಲ 10 ತಿಂಗಳು ಮಾತ್ರ ಆಗಿತ್ತು. ಇನ್ನೂ 5 ವರ್ಷ 2 ತಿಂಗಳು ಇದ್ರೂ ಸಹ ಬಿಜೆಪಿ ಬೆನ್ನಿಗೆ ಚೂರಿ ಹಾಕಿ ಲಕ್ಷ್ಮಣ ಸವದಿ ಹೋಗಿರ್ಬೇಕಾದ್ರೆ ಅವ್ರಿಗೆ ಪಾಠವನ್ನು ಕಲಿಸುವಂತ ಕೆಲಸ ನಾವು ಮಾಡ್ತೀವಿ. ಯಡಿಯೂರಪ್ಪನವರೇ, ಮನೆ ಮನೆಗೆ ಹೋಗ್ತೇವೆ. ಇದು ನಮ್ಮ ಜವಾಬ್ದಾರಿನವರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸರಿ. ಈ ಕೆಲಸವನ್ನ ನೀವು ಮಾಡಿದ್ರೆ ಈ ಸಭೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಸುಮಾರು 10,000 ಜನ ಉರಿ ಬಿಸಿಲಲ್ಲಿ ಇಲ್ಲಿ ಬಂದು ಸೇರಬಹುದು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಬಂದಿರೋದನ್ನ ನೋಡಿದ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಲಕ್ಷ್ಮಣ ಸವದಿ ಮನೆಗೆ ಹೋಗೋದು ನಿಶ್ಚಿತ. ಮಹೇಶ್ ಕುಮಟಳ್ಳಿ 25-30 ಸಾವಿರ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಬಿಜೆಪಿ ಸರ್ಕಾರ ಆತನಿಗೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ 250 ಕ್ಕೂ ಹೆಚ್ಚು ಕೋಟಿ ಅನುದಾನದ ಅಡಿಯಲ್ಲಿ ಕೃಷಿ ಮಹಾವಿದ್ಯಾಲಯ ನಿರ್ಮಾಣ ಮಾಡಿದೆ. 11 ಕೋಟಿ ಅನುದಾನದಲ್ಲಿ ಕೇಂದ್ರೀಯ ಮಹಾವಿದ್ಯಾಲಯ ನಿರ್ಮಿಸಲಾಗಿದೆ. ಬಾವರಾ ದೇಶಪಾಂಡೆ ಅವರ ಹೆಸರಿನಲ್ಲಿ 250 ಕೋಟಿ ಅನುದಾನದಲ್ಲಿ ಪಶು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ನಿರ್ಮಿಸಲಾಗಿದೆ. ಹೀಗೆ 10 ಹಲವು ಕೆಲಸವನ್ನ ನಾವು ಮಾಡಿದ್ದೇವೆ. ಅದಕ್ಕಾಗಿ ದಯಮಾಡಿ ನಿಮ್ಮೆಲ್ಲರ ಸಂಪೂರ್ಣ ಆಶೀರ್ವಾದ ನಮ್ಮ ಅಭ್ಯರ್ಥಿ ಮೇಲಿದ್ದು 25,000 ಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ಲಿಸಬೇಕು. ಆ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಈ ಉರಿ ಬಿಸಿಲಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನಮ್ಮೆಲ್ಲ ಬಂಧುಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರಲ್ಲಿ ಈ ರಾಹುಲ್ ಗಾಂಧಿಯಲ್ಲಿ ಈ ರೀತಿ ಇರುವಂತ ವಾತಾವರಣ ಇರಬೇಕಾದ್ರೆ ಇಡೀ ದೇಶ ಬಿಜೆಪಿ ಕಡೆ ನೋಡ್ತಾ ಇದೆ, ನರೇಂದ್ರ ಮೋದಿ ಕಡೆ ನೋಡ್ತಾ ಇದೆ, ಅಮಿತ್ ಶಾ ಕಡೆ ನೋಡ್ತಿರೋ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ಕರ್ನಾಟಕಕ್ಕೂ ಸಹ ಬಂದು ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋರು ಇದ್ದಾರೆ. ಅವರೆಲ್ಲರದು ಒಂದೇ ಒಂದು ಹಠ, ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಸೂರ್ಯ ಚಂದ್ರದ ಹೆಚ್ಚು ಸತ್ಯನ ಅಷ್ಟೇ ಸತ್ಯ.
230ಕ್ಕೂ ಹೆಚ್ಚು ಸೀಟನ್ನ ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ತರ್ತೇವೆ. ಹಿರಿಯ ಎಲ್ಲ ಮುಖಂಡರ ಆಶೀರ್ವಾದದಿಂದ ಇವೆಲ್ಲ ಬೆಂಬಲಿಸಬೇಕು, ಸಹಕರಿಸಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಈ ಉರಿ ಬಿಸಿಲಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಿಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಬಲೋ ಭಾರತ್ ಮಾತಾ ಕೀ.